ಬರ್ಸಾನಿ, ಬಾಲಚಂದ್ರಣ್ಣ ಮತ್ತೆ ಮಲ್ಲೇಶಣ್ಣನ ಮಗಳು ಬರ್ತಾ ಇದ್ದಾರೆ. ನಮಸ್ಕಾರ ದೊರೆಸಾಣಿ, ಮಲ್ಲೇಶಣ್ಣನ ಮಗಳು. ದೊರೆಸಾಣಿ, ಮಲ್ಲೇಶಣ್ಣನಿಗೆ ಮಾತು ಕೊಟ್ಟಿದ್ದ ಪ್ರಕಾರ ಈ ಹುಡುಗಿ ರೂಪದಲ್ಲಿ ಕರ್ಕೊಂಡು ಬಂದಿದ್ದೀನಿ. ನನ್ನ ತಂದೆ ಈ ಊರಿಗೋಸ್ಕರ ಪ್ರಾಣ ಕೊಟ್ಟಿದ್ದು ಇದೇ ರಾಜ್ಯದಲ್ಲಿ. ನನ್ನ ತಂದೆ ರಕ್ತ ಚಿಮ್ಮಿರೋದು ಇದೇ ರಾಜ್ಯದ ಗೋಡೆಗಳ ಮೇಲೆ. ನನ್ನ ಯಾಕೆ ಬರೋದಕ್ಕೆ ಹೇಳ್ದೆ ಈ ರಾಜ್ಯಕ್ಕೆ? ನೀನು ಮಲ್ಲೇಶನ ಮಗಳೇ ಅಲ್ಲ. ನೀನ್ ಯಾರು ಅನ್ನೋದನ್ನ ತಿಳ್ಕೋಬೇಕಾ? ನಿನ್ನ ಹುಟ್ಟು ಒಂದು ಚರಿತ್ರೆಗೆ ಅಂತ್ಯ, ಹೊಸ ಚರಿತ್ರೆಗೆ ಬುನಾದಿ. ತಿಳ್ಕೋಬೇಕಾಗಿರೋದು ನಡೆದಿರೋ ಸತ್ಯ. ಗುಂಡಮ್ಮ ತಲೆ ಸುತ್ತಿದೆ, ಇಳಿಸು ಮಮ್ಮ. ಇಳಿಸ್ಬೇಕು ಗುಂಡಮ್ಮ, ಗುಂಡಮ್ಮ. ಕಂದ ಮಲ್ಲೇಶ ರುದ್ರಾಂಗಿ ಇಲ್ಲಿ ಬಂದ್ರಪ್ಪ. ಏನ್ ತಾತ? ಏನ್ ತಾತ? ಕಂದ ಮಲ್ಲೇಶ, ಈ ತಾಳಿನ ರುದ್ರಾಂಗಿ ಕೂತ್ಕೆ ಕಟ್ಟಪ್ಪ. ತಾಳಿ ಅಂದ್ರೆ ಏನ ತಾತ? ಇದನ್ ಕಟ್ಟಿದ್ರೆ ನಿಮ್ಮಿಬ್ಬರಿಗೂ ಲಗ್ನ ಆದಂಗೆ. ಲಗ್ನ ಅಂದ್ರೆ ಏನ್ ತಾತ? ನಂಬಿಕೆ, ಸಹಾಯೋ ತನಕ ಜೊತೆಗೆ ಇರ್ತಾನೆ ಅನ್ನೋ ಒಂದು ನಂಬಿಕೆ. ಇದನ್ ಕಟ್ಟಪ್ಪ. ಅಂದ್ರೆ ಮಾವ ಯಾವಾಗ್ಲೂ ನನ್ ಜೊತೆನೆ ಇರ್ತಾನ? ಹೂ ಕಣಮ್ಮ. ಹಂಗಾದ್ರೆ ಮಾವ ನನ್ ಕೊರ್ಳಿಗ್ ತಾಳಿ ಕಟ್ಟು. ಕಟ್ಟು ಮಾವ. ಕಟ್ಟಪ್ಪ. ನನಗೆ ಆರೋಗ್ಯ ಸರಿ ಇಲ್ಲ, ಯಾವಾಗ ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲಮ್ಮ. ಈ ಭೂಮಿ ಮೇಲೆ ರುದ್ರಾಂಗಿ ನಿನ್ನ ಬಿಟ್ರೆ ಇನ್ ಯಾರವ್ರು ಹೇಳು? ಕಟ್ಟಪ್ಪ, ನಿನ್ನ ಕೈ ಮುಗಿತೀನಿ. ಸಾಯೋ ತನಕ ರುದ್ರಾಂಗಿ ಕೈನ ಹಿಡ್ಕಂಡೇ ಇರಪ್ಪ. ನಮಸ್ಕಾರ ಬುದ್ಧಿ. ಏ ಮುತ್ಕ, ದೊರೆ ಮನೆಗೆ ಅರಿಕೆ ಕಟ್ಟಬೇಕು, ಮನೆಗೆ ಬರೋ ಕೇಳ್ತಾ ಇದ್ದಾರೆ. ದೊರೆ ಬಾ. ಈ ಕಟ್ಟೋ ಅಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಕಣಪ್ಪ. ನಾಲ್ಕು ದಿನದಿಂದ ನನ್ನ ಮಗ ಬೇರೆ ಸತ್ತು ಹೋದ, 11ನೇ ದಿನಕ್ಕೆ ಕಾರ್ಯ ಬೇರೆ ಮಾಡಬೇಕು. ನನಗೀಗ ಶಕ್ತಿ ಇಲ್ಲಪ್ಪ, ನಾನ್ ಬರಲ್ಲ ಕಣಪ್ಪ. ಹಿಂಗ್ ಹೇಳ್ಬೇಕನ್ನು ದೊರೆ ಅವ್ರಿಗೆ? ನಿಂದ ಅಮ್ಮಯ್ಯ ನಿನಗೆ ಹೆಂಗ ಅನಿಸ್ತಿತ್ತೋ ಹಂಗ ಹೇಳು, ನನ್ ಕೈಯೆಲ್ಲ ಆಗಲ್ಲ. ಸರಿ ಕಣ ಮುತ್ಕ, ಹಿಂಗೇನೆ ಹೇಳ್ತೀನಿ, ಮುಂದೆ ಏನು ಅಂತ ದೊರೆ ಹೇಳ್ತಾನೆ. ಕರೆದ್ರೆ ಬರಲ್ವಂತ, ಶಕ್ತಿ ಇಲ್ವಂತ, ನನ್ನ ಮಗನ ಜಾತಿಗೆ ಮತ್ ನಮ್ ದೊರೆತನ ಏನೋ ಆಗ್ಬೇಕು. ಬಿಟ್ಬಿಡ್ರು ನನ್ನ ಬಿಟ್ಬಿಡ್ರು. ನಿಮ್ ಕೈ ಮುಗಿತೀನಿ, ನಮ್ ತಾತನ ಬಿಟ್ರು.